ಇತರ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಎಕ್ಸ್ಪ್ರೆಸ್ 18ನಲ್ಲಿ. ಗೂಗಲ್ನಲ್ಲಿ ಕನ್ನಡಕ್ಕೆ ಅಪಮಾನ ಮಾಡಿದ್ದಕ್ಕೆ ಕನ್ನಡಿಗರು ಕಿಡಿಕಾರುತ್ತಿದ್ದಾರೆ. ಭಾರತದ ಅತ್ಯಂತ ಅಗ್ಲಿಯೆಸ್ಟ್ ಭಾಷೆ ಯಾವುದು ಎಂಬ ಪ್ರಶ್ನೆಗೆ ಕನ್ನಡ ಅಂತ ಉತ್ತರ ತೋರಿಸ್ತಾ ಇರುವ ಗೂಗಲ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡಪರ ಸಂಘಟನೆ ಗೂಗಲ್ ಸಂಸ್ಥೆ ವಿರುದ್ಧ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಆಕ್ರೋಶ ಬೆನ್ನಲ್ಲೇ ಗೂಗಲ್ ಕ್ಷಮೆ ಕೇಳಿದೆ. ಕಂದಾಯ ಇಲಾಖೆಯಿಂದ ಅನಾಥ ಶವಗಳ ಅಸ್ಥಿ ವಿಸರ್ಜನೆ ಬಳಿಕ ಸಚಿವ ಆರ್ ಅಶೋಕ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. 1000ಕ್ಕೂ ಹೆಚ್ಚು ಅಸ್ಥಿ ವಿಸರ್ಜನೆ ಮಾಡಿದ ಆರ್ ಅಶೋಕ್ ಶಾಸ್ತ್ರೋಕ್ತವಾಗಿ ವಿಧಿವಿಧಾನ ಪೂರ್ಣ ಹಿನ್ನೆಲೆಯಲ್ಲಿ ಕೋಟೆ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಯಶವಂತಪುರದ ನಿರ್ಮಾಣ ಹಂತದ ಕೋವಿಡ್ ಕೇರ್ ಸೆಂಟರ್ಗೆ ಡಿಸಿಎಂ ಅಶ್ವಥನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಇದು ಆರ್ಆರ್ ನಗರ ಶಾಸಕ ಮುನಿರತ್ನ ಪ್ರಯತ್ನದಿಂದ ನಿರ್ಮಾಣವಾಗ್ತಾ ಇರುವ ಕೇರ್ ಸೆಂಟರ್. ಈ ಕೋವಿಡ್ ಕೇರ್ ಸೆಂಟರ್ನಲ್ಲಿ 300 ಆಕ್ಸಿಜನ್ ಬೆಡ್, 70 ಐಸಿಯು ವೆಂಟಿಲೇಟರ್ ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಾದರಿ ಬಾಡಿಗೆ ಕಾಯ್ದೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ಮಾಡಿದೆ. ಬಾಡಿಗೆ ಮನೆಗೆ 10 ತಿಂಗಳ ಬಾಡಿಗೆಯಷ್ಟು ಅಡ್ವಾನ್ಸ್ ಕೊಡೋ ಹಾಗಿಲ್ಲ, 2 ತಿಂಗಳ ಬಾಡಿಗೆಯಷ್ಟು ಮಾತ್ರ ಹಣ ಅಡ್ವಾನ್ಸ್ ಪಡೆಯಲು ಷರತ್ತು ಹಾಕಲಾಗಿದೆ. ಆದರೆ ಈ ಕಾಯ್ದೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಜಾರಿಯಾಗಿಲ್ಲ. ಶೀಘ್ರವೇ ಈ ಕಾಯ್ದೆ ಕೇಂದ್ರದಿಂದ ರಾಜ್ಯಗಳಿಗೆ ರವಾನೆಯಾಗಲಿದೆ. ರಾಜ್ಯಗಳ ಹಾಲಿ ಕಾಯ್ದೆಗೆ ಹೊಸ ಅಂಶ ಅಳವಡಿಸಬಹುದು. ಬೆಂಗಳೂರಲ್ಲಿ ನಟ ಸೋನು ಸೂದ್ ಫೌಂಡೇಶನ್ನಿಂದ ಆಹಾರ ಹಂಚಿಕೆ ಮಾಡಲಾಗ್ತಾ ಇದೆ. ಫ್ರಂಟ್ ಲೈನ್ ವಾರಿಯರ್ಸ್ ಹಾಗೂ ಸ್ಲಮ್ ನಿವಾಸಿಗಳಿಗೆ ಸುಮಾರು 1500 ಆಹಾರ ಕಿಟ್ಗಳನ್ನು ಟ್ರಸ್ಟ್ ಹಂಚಿಕೆ ಮಾಡಿದೆ. ಸೋನು ಸೂದ್ ಟೀಂ ಜೊತೆ ಎಡಿಜಿಪಿ ಭಾಸ್ಕರ್ ರಾವ್ ಕೈಜೋಡಿಸಿದ್ದಾರೆ.